ಎರಡು ಹಂತದಲ್ಲಿ ಗ್ಯಾರಂಟಿ ಜಾರಿಗೊಳಿಸಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಮೊದಲ ಹಂತದಲ್ಲಿ ಅನ್ನಭಾಗ್ಯ ಗೃಹಜ್ಯೋತಿ ಉಚಿತ ಬಸ್ ಪ್ರಯಾಣ ಇನ್ನು ಎರಡನೇ ಹಂತದಲ್ಲಿ ಯುವನಿಧಿ ಹಾಗೂ ಗೃಹ ಲಕ್ಷ್ಮಿ ಯೋಜನೆ ಜಾರಿ ನನ್ನೆ 33 ಸಚಿವರೊಂದಿಗೆ ಗ್ಯಾರಂಟಿ ಸಭೆ ನಡೆಸಿದ ಸಿಎಂ ಐದು ಗ್ಯಾರಂಟಿ ಜಾರಿ ಸಂಬಂಧ ಇಲಾಖಾವಾರು ಸಿಎಂ ಗೆ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಹಾಗಾದ್ರೆ ನಾಳೆ ಯಾವ ಯಾವ ಗ್ಯಾರಂಟಿ ಜಾರಿ ಆಗುತ್ತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನಾಳೆ ಜಾರಿ ಆಗುತ್ತಾ ಅನ್ನಭಾಗ್ಯ ಗ್ಯಾರಂಟಿ ಜಾರಿ ಆಗುತ್ತಾ ಗೃಹಜ್ಯೋತಿ ಗ್ಯಾರಂಟಿನ ಒಟ್ಟು ಎರಡು ಹಂತದಲ್ಲಿ ಗ್ಯಾರಂಟಿಗಳು ಜಾರಿ ಆಗುತ್ತೆ ಅನ್ನುವಂತದ್ದು ಇನ್ನು ಗೃಹಲಕ್ಷ್ಮಿ ಗ್ಯಾರಂಟಿ ಹಾಗೆ ಯುವನಿಧಿ ಗ್ಯಾರಂಟಿ ಈ ಎರಡು ಗ್ಯಾರಂಟಿ ಆಗಸ್ಟ್ ನಲ್ಲಿ ಜಾರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಎಲ್ಲದಕ್ಕೂ ಕೂಡ ನಾಳೆ ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಉಚಿತ ಪ್ರಯಾಣ ನಾಳೆ ಜಾರಿನ ಸಿಎಂ ಸಿದ್ದರಾಮಯ್ಯನವರೇ ಇದನ್ನ ಘೋಷಣೆ ಮಾಡ್ತಾರೆ ಅನ್ನಭಾಗ್ಯ ಗ್ಯಾರಂಟಿ ನಾಳೆ ಜಾರಿನ ಒಟ್ಟು ಎರಡು ಹಂತದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನಿಸಿದೆ ಅನ್ನುವಂತ ಮಾಹಿತಿ ಇನ್ನು ಗೃಹಜ್ಯೋತಿ ಗ್ಯಾರಂಟಿ ನಾಳೆ ಜಾರಿನ ಗೃಹಜ್ಯೋತಿ ಅನ್ನಭಾಗ್ಯ ಹಾಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇನ್ನು ನಾಲ್ಕನೆಯ ಗ್ಯಾರಂಟಿ ಗೃಹಲಕ್ಷ್ಮಿ ಗ್ಯಾರಂಟಿ ಇದು ಆಗಸ್ಟ್ ನಲ್ಲಿ ಜಾರಿ ಆಗುತ್ತಾ ಯುವನಿಧಿ ಗ್ಯಾರಂಟಿ ಇದು ಕೂಡ ಆಗಸ್ಟ್ ನಲ್ಲಿ ಜಾರಿ ಆಗುತ್ತಾ ಈ ರೀತಿ ಎರಡು ಹಂತದಲ್ಲಿ ಗ್ಯಾರಂಟಿಗಳನ್ನ ಜಾರಿಗೆ ತರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿರ್ಧಾರ ಮಾಡುವ ಸಾಧ್ಯತೆ ಇದೆ ಮೊದಲ ಹಂತದಲ್ಲಿ ಅನ್ನಭಾಗ್ಯ ಗೃಹಜ್ಯೋತಿ ಹಾಗೆ ಉಚಿತ ಬಸ್ ಪ್ರಯಾಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್